ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದೆವು. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ನಾನು ಕೇಳ್ತೇನೆ ಇವತ್ತು ಈ ಜಿಲ್ಲೆಯ ಎಸ್ ಪಿ ಅವರಿಗೆ ಕೇಳ್ತೇನೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ, ನಾನು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನು ಇತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿ ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವಾಗಾಯ್ತು, ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದ್ರು. ನಾಚಿಕೆ ಆಗಬೇಡ, ನಿಮಗೆ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ, ನಿಮಗೆ ನೀವು ಯಾಕೆ ಹಾಕ್ಲಿಲ್ಲ? ನೀವು ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಮುಟ್ಟತಕ್ಕಂಥ ತಾಕತ್ತು ನಿಮಗಿಲ್ಲ. ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಮ್ಮ ಕಾರ್ಯಕರ್ತರ ತಾಕತ್ತು. ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ, ಮತ್ತೆ ಅದಕ್ಕೆ ಅದನ್ನು ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ. ಇವತ್ತು ಪೊಲೀಸಿನ ಇವತ್ತು ಸುಮಾರು 9 ಬಸ್, ಪೊಲೀಸ್ ಬಸ್, ಸುಮಾರು ತುಕಡಿಗಳು, ಸುಮಾರು 25 ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬ DSP, 3-4 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು. ಆದರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರನ್ನು ಹಿಂಬೆಟ್ಟಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವ ಹಾಗೆ ಮಾಡಿದರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ. ಕಾನೂನಿನಲ್ಲಿ ನಂಬಿಕೆ ಇದ್ದವನು, ನಾನು ಹೈಕೋರ್ಟ್ನಲ್ಲಿ ಕಾನೂನು ವೃತ್ತಿಯನ್ನು ಮಾಡಿ
ಬಂದವನು ನಾನು. ನಾನು ಎಲ್ ಎಲ್ ಬಿ ಶಿಕ್ಷಣ ಮಾಡಿದ್ರು. ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅವರೇನು ನೋಟಿಸ್ ಕೊಟ್ಟಿದ್ದಾರೆ, ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮಾ ಅವರು, ಅಗರ್ತರು, ಅಜಯ್ ಅವರು, ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ತಪ್ಪು ಮಾಡಿದರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂಥ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು, ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂಥ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವ್ರು ನಾವು ವಾಪಸ್ ಹೋಗ್ತೇವೆ, ನಾವು ಬಂಧನ ಮಾಡೋದಿಲ್ಲ ಎನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ? ಅದಕ್ಕೆ 4 ನೋಟಿಸ್ ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದ್ರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷನ ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದ್ರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದು ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪುಂಜ ಅವರಿಗೆ ಆಗಿದೆ, ಮೊದಲ ಹಂತದ ಗೆಲುವು. ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸೋರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ, ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸ್ಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸ್ಗೆ ನಾವು ಉತ್ತರಿಸಬೇಕು, ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು ಎಸ್ ಪಿ ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ, ಆ ನೋಟಿಸ್ಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪುಂಜರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ, ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಏನು ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸ್ ಆಗಿದೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೆಲ್ಲ ವಿಶೇಷವಾಗಿ ವಕೀಲರುಗಳು, ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು, ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಭಾಳ ಬ್ಯುಸಿ, ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದ್ದೆ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಭಾಳ ಸುಸ್ತಾಗಿದ್ರಿ, ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ, ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ನೋಟಿಸ್ ಕೊಡ್ಲಿಕ್ಕೆ ಇಷ್ಟು ಹೊತ್ತು ಯಾಕೆ ಮಾಡಿದ್ರು ಬೆಳಗ್ಗೆ? ಇಲ್ಲ,
ನಾನು ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು, ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನ ನೋಡಿದ್ದಾರೆ. ಹೀಗೆ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಒಪ್ಪಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮಾತಾಡಿದಂತಹ ಹರೀಶ್ ಪೂಂಜರ ವಿಡಿಯೋ ಈಗ ವೈರಲ್ ಆಗ್ತದೆ, ಅಂದ್ರೆ ಒಂದು ಕಟ್ ಮಾಡಿ ಖಾಲಿ ಬೈದ ಆಡಿಯೋನ್ನು ಮಾತ್ರ ವೈರಲ್ ನೋಡಿ, ಇದೆಲ್ಲ ಕಾನೂನಿನ ಒಳಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ ಎರಡು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ.